ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಪ್ರತಿಯೊಂದು ರಾಶಿಗೂ ಅದರದೇ ಆದ ಗುಣ ಸ್ವಭಾವಗಳು ಇರುತ್ತವೆ. ಅದೇ ರೀತಿ ಪ್ರತಿಯೊಂದು ರಾಶಿಗೂ ಅದರದೇ ಆದ ಬಣ್ಣಗಳು ಕೂಡ ಇರುತ್ತೆ. ನಿಮ್ಮ ರಾಶಿಗೆ ಯಾವ ಬಣ್ಣ ಅದೃಷ್ಟ ತಂದ್ಕೊಡುತ್ತೆ ಇಂದಿನ ವಿಡಿಯೋದಲ್ಲಿ ನೀವು ಇವತ್ತು ತಿಳ್ಕೋಬಹುದು. ಹೊಸ ವಾಹನ, ಮನೆಯ ಬಣ್ಣ, ಉಡುಗೆಯ ಬಣ್ಣಗಳು ನಮ್ಮ ರಾಶಿ ಚಕ್ರದ ಬಣ್ಣಗಳಾಗಿದ್ರೆ ಅವು ನಮ್ಗೆ ಅದೃಷ್ಟವನ್ನ ತರುತ್ತವೆ. ಸಂಖ್ಯೆಗಳು ಹೇಗೆ ನಮ್ಮ ಅದೃಷ್ಟವನ್ನ ನಿರ್ಧರಿಸುತ್ತದೆಯೋ ಅದೇ ರೀತಿ ಬಣ್ಣಗಳು ಸಹ ನಮ್ಮ ಅದೃಷ್ಟವನ್ನ ಬದಲಾಯಿಸುತ್ತೆ ಅಂತ ಜ್ಯೋತಿಶಾಸ್ತ್ರ ವಿವರಿಸುತ್ತೆ. ಈ ವಿಚಾರ ನಿಮ್ಗೆ ಆಶ್ಚರ್ಯ ಉಂಟು ಮಾಡಿದ್ರು ಇದು ಸತ್ಯ, ಇದರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ. ಇನ್ನು ಅದೃಷ್ಟ ಬಣ್ಣದ ದಾರ ಕೈಗೆ ಕಟ್ಕೊಳ್ಳೋದ್ರಿಂದ ಅಥವಾ ಬಟ್ಟೆ ತೊಡೋದ್ರಿಂದ ನಕಾರಾತ್ಮಕ ಶಕ್ತಿ ನಮ್ ಕಡೆ ಸುಳಿಯಲ್ಲ. ಧನಾತ್ಮಕ ಗುಣಗಳು ಹಾಗೂ ಅದೃಷ್ಟಗಳು ನಾವು ಕೈಗೆತ್ತಿಕೊಂಡ ವ್ಯವಹಾರ ಮತ್ತು ಕೆಲಸಗಳು ಹೂವೆತ್ತಿದಷ್ಟು ಸುಲಭವಾಗಿ ನಡೆಯುತ್ತೆ. ಇಂತಹ ಸುಲಭ ಉಪಾಯದಿಂದ ಒಳ್ಳೇದಾಗುತ್ತೆ ಅಂತ ಖುಷಿ ಪಡುವ ಮೊದಲು ನಿಮ್ಮ ರಾಶಿಗೆ ಯಾವ ಬಣ್ಣ ಅದೃಷ್ಟ ತರುತ್ತೆ ಅನ್ನೋದನ್ನ ತಿಳಿಯಲು ಈ ವಿಡಿಯೋ ಮಿಸ್ ಮಾಡದೆ ನೋಡಿ. ಮೊದಲನೇದಾಗಿ ಮೇಷರಾಶಿ. ಚಕ್ರಗಳಲ್ಲಿ ಮೊದಲನೇ ರಾಶಿ ಚಕ್ರ ಮೇಷ. ಇದಕ್ಕೆ ಅದೃಷ್ಟ ಬಣ್ಣ ಅಂದ್ರೆ ಕೆಂಪು. ಕೆಂಪು ಪ್ರೀತಿ, ಶಕ್ತಿ ಹಾಗೂ ಫಲವಂತಿಕೆಯನ್ನ ಸೂಚಿಸುತ್ತೆ. ಈ ರಾಶಿ ಚಕ್ರದವರು ಈ ಬಣ್ಣವನ್ನ ಆಯ್ಕೆ ಮಾಡಿಕೊಂಡ್ರೆ ಹೆಚ್ಚುವರಿ ಧೈರ್ಯ ಮತ್ತು ಅದೃಷ್ಟ ಒಲಿಯತ್ತೆ. ಇನ್ನು ವೃಷಭ ರಾಶಿ. ಇವರಿಗೆ ಹಚ್ಚ ಹಸಿರು ಬಣ್ಣ ಶುಭ ಕೋರುತ್ತೆ. ಕೆಲವೊಮ್ಮೆ ತಿಳಿ ನೀಲಿ ಬಣ್ಣವೂ ಸಹ ಇವರಿಗೆ ಅದೃಷ್ಟವನ್ನ ತಂದ್ಕೊಡುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ಮಿಥುನ ರಾಶಿ. ಈ ರಾಶಿಯವರಿಗೆ ಅದೃಷ್ಟ ತರುವ ಬಣ್ಣ ಹಳದಿ. ಈ ಬಣ್ಣ ಚುರುಕುತನ, ಬುದ್ಧಿಶಕ್ತಿ ಮತ್ತು ಸ್ಫೂರ್ತಿದಾಯಕ ಚಿಂತನೆಯನ್ನ ವ್ಯಕ್ತಪಡಿಸುತ್ತೆ. ಅದೃಷ್ಟಗಳಿಂದ ವಂಚಿತರಾದಾಗ ಈ ಬಣ್ಣವನ್ನ ಆಯ್ಕೆ ಮಾಡಿಕೊಂಡ್ರೆ ನಿಮ್ಮಲ್ಲಿ ಆಶಾದಾಯಕ ಭಾವನೆಯನ್ನ ಹೆಚ್ಚಿಸಿ ಕೆಲಸಗಳು ಕೈಗೂಡುವಂತೆ ಮಾಡುತ್ತೆ. ಇನ್ನು ಕರ್ಕಾಟಕ ರಾಶಿ. ಈ ರಾಶಿಯವರ ಅದೃಷ್ಟ ಬಣ್ಣ ಅಂದ್ರೆ ಶ್ವೇತವರ್ಣ. ಅದೃಷ್ಟವನ್ನ ತಂದುಕೊಡುವ ಬಿಳಿ ಬಣ್ಣ ಚಂದ್ರನನ್ನ ಪ್ರತಿಬಿಂಬಿಸುತ್ತೆ. ಸೂಕ್ಷ್ಮ ಮತ್ತು ಭಾವನಾತ್ಮಕ ಗುಣವನ್ನ ವ್ಯಕ್ತಪಡಿಸುವ ಈ ಬಣ್ಣ ಒಳ್ಳೆಯ ಅದೃಷ್ಟವನ್ನ ನೀಡುತ್ತೆ. ಇನ್ನು ಸಿಂಹ ರಾಶಿ. ಈ ರಾಶಿ ಚಕ್ರದ ಚಿಹ್ನೆಯನ್ನ ಸೂರ್ಯನ ರಾಜ ಅಂತ ಕರೆಯಲಾಗುತ್ತೆ. ಈ ರಾಶಿಯ ಅದೃಷ್ಟ ಬಣ್ಣ ಚಿನ್ನ ಮತ್ತು ಕಿತ್ತಳೆ ಹಳದಿ. ಈ ಬಣ್ಣವು ಸಿಂಹ ರಾಶಿಯವರಿಗೆ ಉತ್ತಮ ಅದೃಷ್ಟ ತಂದುಕೊಡುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯ ಅದೃಷ್ಟ ಬಣ್ಣಗಳು ಕಂದು ಬಣ್ಣ, ಹಸಿರು ಮತ್ತು ಗಾಢ ನೀಲಿ ಅಂತ ಹೇಳಲಾಗುತ್ತೆ. ಈ ಬಣ್ಣವು ರಾಶಿ ಚಕ್ರದವರಿಗೆ ಆತ್ಮವಿಶ್ವಾಸವನ್ನ ತುಂಬುತ್ತೆ, ಅಲ್ಲದೆ ನರಗಳು ಸ್ಥಿರವಾಗಿ ಇರುವಂತೆ ಮಾಡುತ್ತೆ. ಇನ್ನು ತುಲಾರಾಶಿ. ತುಲಾರಾಶಿಯವರ ಅದೃಷ್ಟ ಬಣ್ಣ ಗುಲಾಬಿ, ತಿಳಿ ನಿಂಬೆ ಹಳದಿ ಮತ್ತು ಕೆಂಪು ಬಣ್ಣ. ಈ ರಾಶಿಗೆ ಶುಕ್ರ ಗ್ರಹವು ಹೆಚ್ಚು ಸಹಕಾರಿಯಾಗಿರೋದ್ರಿಂದ ನಿಂಬೆ ಹಳದಿಯು ಅದೃಷ್ಟವನ್ನ ತಂದುಕೊಡುತ್ತೆ. ಹಾಗೆ ವೃಶ್ಚಿಕ ರಾಶಿ. ಈ ರಾಶಿ ಚಕ್ರದವರಿಗೆ ಶರತ್ಕಾಲದ ಹಣ್ಣಿನ ಬಣ್ಣವನ್ನ ಪ್ರತಿಬಿಂಬಿಸಲಾಗುತ್ತೆ. ಗಾಢ ಕೆಂಪು ಬಣ್ಣವು ಹೆಚ್ಚು ಅದೃಷ್ಟವನ್ನ ತಂದುಕೊಡುತ್ತೆ. ಇನ್ನು ಧನುರಾಶಿ. ಇವರಿಗೆ ಕೆನ್ನೇರಳೆ ಅಥವಾ ಗಾಢ ನೀಲಿ ಬಣ್ಣವು ಹೆಚ್ಚು ಅದೃಷ್ಟವನ್ನ ತಂದುಕೊಡುತ್ತೆ. ಈ ಬಣ್ಣಗಳಿಂದ ವಿಶ್ವಾಸ, ಶಾಂತ ಮನೋಭಾವಗಳನ್ನ ಹುಟ್ಟಿಸುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ಮಕರ ರಾಶಿ. ಈ ರಾಶಿಯವರಿಗೆ ಶನಿ ಗ್ರಹವು ಹೆಚ್ಚು ಮಿತ್ರತ್ವದಲ್ಲಿರೋದ್ರಿಂದ ಕಡು, ಕಂದು, ಗಾಢ ಬೂದು ಮತ್ತು ಕಪ್ಪು ಬಣ್ಣವು ಹೆಚ್ಚು ಅದೃಷ್ಟವನ್ನ ತಂದುಕೊಡುತ್ತೆ. ಹಾಗೆ ಕುಂಭರಾಶಿ. ಇವರಿಗೆ ಆಕಾಶ ನೀಲಿ ಅಥವಾ ತಿಳಿ ನೀಲಿ ಬಣ್ಣ ಅದೃಷ್ಟದ ಬಣ್ಣ ಅಂತ ಹೇಳಲಾಗುತ್ತೆ. ಇದು ಪ್ರಗತಿಶೀಲ ಮಾನವೀಯತೆಯ ಗುಣ, ವಿಶಿಷ್ಟವಾದ ಆಕರ್ಷಣೆಯನ್ನ ತಂದುಕೊಡುತ್ತೆ. ಕೊನೆಯದಾಗಿ ಮೀನರಾಶಿ. ಈ ರಾಶಿಯವರಿಗೆ ನೇರಳೆ ಬಣ್ಣವು ಹೆಚ್ಚು ಅದೃಷ್ಟವನ್ನ ತಂದುಕೊಡುತ್ತೆ. ಆದ್ರೆ ಕೆಲವು ಸಮಯದಲ್ಲಿ ಸಮುದ್ರ ಹಸಿರು, ಬಿಳಿ ಮತ್ತು ಲ್ಯಾವೆಂಡರ್ ಬಣ್ಣಗಳು ತುಂಬಾನೇ ಅದೃಷ್ಟವನ್ನ ತಂದುಕೊಡುತ್ತೆ. ಸೊ ಕೇಳಿಸ್ಕೊಂಡ್ರಲ್ಲ, ಯಾವ ರಾಶಿಯವರಿಗೆ ಯಾವ ಬಣ್ಣ ಅದೃಷ್ಟ ತಂದುಕೊಡುತ್ತೆ, ಹಾಗೆ ಯಾವ ಬಣ್ಣ ಒಳ್ಳೇದು ಅಂತ. ಸೊ ನಿಮ್ದು ಯಾವ ರಾಶಿ, ಹಾಗೆ ಆ ರಾಶಿಗೆ ಯಾವ ಬಣ್ಣ ಒಳ್ಳೇದು ಅಂತ ತಿಳ್ಕೊಂಡ್ರಲ್ಲ, ಇದ್ರ ಬಗ್ಗೆ ನಿಮ್ಮ ಕಮೆಂಟ್ಸ್ ಏನು? ನಿಮ್ಮ ಕಮೆಂಟ್ಸ್ ಏನೇ ಇದ್ರು ಧಾರಾಳವಾಗಿ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸಿ. ಅಂಡ್ ಇನ್ನಷ್ಟು ಸುದ್ದಿಗಳಿಗೆ ನೀವು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.